ಸುದೀಪ್ ಸರ್ ಅವರು ಇದೀಗ ವೇದಿಕೆಗೆ ಆಗಮಿಸಿದ್ರೆ ಆಕ್ಟರ್ ಪ್ರೊಡ್ಯೂಸರ್ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಎಲ್ಲರ ಹೃದಯದಲ್ಲಿ ಅಭಿನಯ ಚಕ್ರವರ್ತಿಯಾಗಿ ಕಿಂಗ್ ಕಿಚ್ಚ ಸರ್ ಇದೀಗ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಪ್ಲೀಸ್ ಸರ್. ಅವಾಗ್ಲಿಂದ ತುಂಬಾನೇ ವೇಟ್ ಮಾಡ್ತಿದ್ರು, ಕಿಚ್ಚ ಕಿಚ್ಚ ಅಂತ ಎನರ್ಜಿ. ಪಾಪ ಊಟನೂ ಮಾಡಿಲ್ಲ ಸರ್. ಸುದೀಪ್ ಸರ್ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹಠ ಇಟ್ಕೊತಿದ್ದಾರೆ. ಸೊ ದಯವಿಟ್ಟು ಅಭಿಮಾನಿಗಳಿಗೆ ಎಲ್ಲರೂ ಹೇಗಿದ್ದೀರಿ? ಮನಸ್ಪೂರ್ವಕವಾಗಿ ಮೊದಲನೇದಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥ್ಯಾಂಕ್ಸ್ ಬರೀ ಇವತ್ತಿಗೆ ಸೇರಿದಕ್ಕಲ್ಲ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೂರಿಸ್ಕೊಂಡನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಕ್ಕೆ, ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ, ನಿಮ್ಮ ಜೊತೆಗೆ ಹೆಜ್ಜೆ ಹೆಜ್ಜೆಗೆ ನನ್ನ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ವಂಶಕ್ಕೆ ನನಗೆ ನೀವು ತೋರಿಸೋ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವತ್ತಿಲ್ಲಿ ಈ ತರ ಒಂದು ಏರ್ಪಡಿಸಿ ಅದ್ಭುತವಾಗಿ ಮಾಡಿ ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಥ್ಯಾಂಕ್ ಯು. ಸರ್ ಖಂಡಿತವಾಗ್ಲು ಒಂದು ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದು 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಊರಿಂದ ಬಂದಿದ್ದಾರೆ. ಹಾಗೆ KRG ಸ್ಟುಡಿಯೋಸ್ ನಮ್ಮ ಕಾರ್ತಿಕ್ ಸರ್, ಹಾಗೆ ನಮ್ಮ ಯೋಗಿ ಸರ್ ಅವರು, ಹಾಗೆ ನಿಮ್ಮ ಒಂದು ನಿರ್ದೇಶನದಲ್ಲಿ ಬರಬೇಕು ಸರ್. ಸೊ ವೆಲ್ಕಮ್ ಟು ಯು ಸರ್. ಸೊ ಆಫ್ಟರ್ 10 ಇಯರ್ಸ್ ಮಾಣಿಕ್ಯ ಚಿತ್ರ ಆದ ನಂತರದಲ್ಲಿ ನಮ್ಮ ಸುದೀಪ್ ಸರ್ ಅವರು ಡೈರೆಕ್ಷನ್ ಮಾಡ್ತಾ ಇದಾರೆ ಜೋರದ ಚಪ್ಪಾಳೆ. ಅದು ನಮ್ಮ ಕಾರ್ತಿಕ್ ಸರ್ ಹಾಗೆ ಯೋಗಿ ಸರ್ ಅವರು ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇದೀಗ ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ ಕೂಡ ಲಾಂಚ್ ಆಗಿತ್ತು. ಸೊ ಈಗ ನಿಮ್ಮ ಮುಂದೆ ಅದು ಅಭಿಮಾನಿಗಳ ಸಮ್ಮುಖದಲ್ಲಿ ಮತ್ತೊಂದ್ಸಲ ಪೋಸ್ಟರ್ ಲಾಂಚ್ ಆಗಿದೆ ಸರ್.